ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇಲ್ಲೊಂದ್ ಏನಪ್ಪ ಅಂದ್ರೆ, ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕಾಳಿದಾಸ ಮಾರ್ಗ ಗಾಂಧಿನಗರ್ ಬೆಂಗಳೂರು ಇವರಿಂದ ಒಂದ್ ಏನಪ್ಪ ಅಂದ್ರೆ ಜರೂರ್ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಸೊ ನೋಡ್ರಿ, ಇದು ಬಂದಂತ ದಿನಾಂಕ ಏನಪ್ಪ ಅಂದ್ರೆ 15/6/2023 ಬಂದಿದೆ. ಯಾರಿಗೆ ಹೇಳ್ತಿದ್ದಾರೆ ಅಂದ್ರೆ, ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಜರೂರನ್ನ ಹೇಳಿದ್ದಾರೆ. ಸೊ ನೋಡ್ರಿ, ವಿಷಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಖಾಲಿ ಇರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಮತ್ತು ಗ್ರೇಡ್ 2 ಹುದ್ದೆಗಳ ಮಾಹಿತಿ ಕುರಿತು, ಅಂದ್ರೆ ಯಾವ್ಯಾವ ಗ್ರಾಮ ಪಂಚಾಯತಿಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ, ಯಾವ್ಯಾವ ಹುದ್ದೆಗಳಪ್ಪ ಅಂದ್ರೆ, ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಥವಾ ನಾವೇನಂತ ಹೇಳ್ಬೋದು ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಏನ್ ಕರಿತೀವಲ್ಲ PDO, ಅದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಮತ್ತು ಗ್ರೇಡ್ 2 ಹುದ್ದೆಗಳು ಎಷ್ಟಿದೆ ಅಂತ ಹೇಳಿದ್ದಾರೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಮತ್ತು ಗ್ರೇಡ್ 2 ಮತ್ತು ದ್ವಿದಶ ಲೇಸಹ ಹುದ್ದೆಗಳ ಮಾಹಿತಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುವ ನಮೂನೆಯನ್ನು ಅನುಬಂಧ 1-4 ಭರ್ತಿ ಮಾಡಿ ದೃಢೀಕರಿತ ಹಾರ್ಡ್ ಹಾಗೂ ಸಾಫ್ಟ್ ಪ್ರತಿಯನ್ನು ದಿನಾಂಕ 17/6/2023 ಸಂಜೆ 4 ಗಂಟೆಯೊಳಗಾಗಿ ತಪ್ಪದೇ ಪಂಚಾಯತ್ ರಾಜ್ ಇಲಾಖೆಗೆ ಆಯುಕ್ತಾಲಯಕ್ಕೆ ಸಲ್ಲಿಸಲು ಕೋರಿದೆ ಅಂತ ಹೇಳಿ ಏನ್ ಮಾಡಿದಾರೆ ಅಂದ್ರೆ, ನಿರ್ದೇಶಕರು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವರು ಕಳಿಸಿದ್ದಾರೆ. ಸೊ ನೋಡ್ರಿ, ಇದಕ್ಕೆ ರೆಸ್ಪಾನ್ಸ್ ಏನ್ ಬಂದಿದೆ ಅಂದ್ರೆ, ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ಮಂಜೂರಾದ ಸಂಖ್ಯೆ, ಹುದ್ದೆಗಳ ಸಂಖ್ಯೆ, ಭರ್ತಿಯಾದ ಹುದ್ದೆಗಳ ಸಂಖ್ಯೆ ಮತ್ತು ಖಾಲಿ ಇರುವ ಹುದ್ದೆಗಳನ್ನು ಈ ವಿವರಗಳನ್ನು ಕೆಳಗಂಡಂತೆ ಇದೆ. ಅಂದ್ರೆ ನೋಡ್ರಿ, ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಹುದ್ದೆಗಳಿವೆ, ತಾಲೂಕು ಪಂಚಾಯತ್ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಎಷ್ಟು ಖಾಲಿ ಹುದ್ದೆಗಳು ಅನ್ನೋದನ್ನ ವಿವರವನ್ನ ಈ ಕೆಳಗಂಟೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ನೋಡ್ರಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಇಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು 6021 ಹುದ್ದೆಗಳು, ಭರ್ತಿಯಾದ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5294 ಹುದ್ದೆಗಳು, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 727. ಅದಾದ್ಮೇಲೆ ನೋಡ್ರಿ, ಗ್ರೇಡ್ 1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿತ್ತಂದ್ರೆ ಇಲ್ಲಿ 2194 ಇತ್ತು, ಭರ್ತಿಯಾದ ಹುದ್ದೆಗಳ ಸಂಖ್ಯೆ 1559, ಖಾಲಿ ಇರುವಂತಹ ಹುದ್ದೆಗಳು 635. ಗ್ರೇಡ್ 2 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಒಟ್ಟು ಹುದ್ದೆಗಳು 3827, ಭರ್ತಿಯಾದ ಹುದ್ದೆಗಳು 2871, ಖಾಲಿ ಇರುವ ಹುದ್ದೆಗಳು 966. ದ್ವಿತೀಯ ದರ್ಜೆ ಸಹಾಯಕ, ಒಟ್ಟು ಹುದ್ದೆಗಳು 2579, ಭರ್ತಿಯಾದ ಹುದ್ದೆಗಳ ಸಂಖ್ಯೆ 1954, ಖಾಲಿ ಇರುವ ಹುದ್ದೆಗಳು 625. ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ, ಒಟ್ಟು ಹುದ್ದೆಗಳು 226, 111 ಭರ್ತಿಯಾಗಿದೆ, ಇನ್ನು 125 ಹುದ್ದೆಗಳು ಖಾಲಿ ಇವೆ. ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್, ಒಟ್ಟು ನೋಡ್ರಿ 226 ಹುದ್ದೆಗಳು, ಭರ್ತಿಯಾಗಿದ್ದು ಕೇವಲ 35, ಇನ್ನು ಉಳಿದಂತೆ 191 ಹುದ್ದೆಗಳು ಖಾಲಿ ಇವೆ. ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ, ಒಟ್ಟು 226 ಹುದ್ದೆಗಳು, ಭರ್ತಿಯಾಗಿದ್ದು 189, ಖಾಲಿ ಇರುವ 77 ಹುದ್ದೆಗಳು. ಉಪಕಾರ್ಯದರ್ಶಿ ಯೋಜನಾ ನಿರ್ದೇಶಕರು ಹಿರಿಯ ಶ್ರೇಣಿ, ಒಟ್ಟು 58, ಭರ್ತಿಯಾಗಿದ್ದು 58, ಯಾವುದೇ ತರನಂತ ಕಾರ್ಯದರ್ಶಿ ಯಾವುದೇ ತರನಂತ ಹುದ್ದೆಗಳು ಖಾಲಿ ಇಲ್ಲ. ಇದಾದ್ಮೇಲೆ ನೋಡ್ರಿ, ಉಪಕಾರ್ಯದರ್ಶಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಟ್ಟು 25 ಹುದ್ದೆಗಳಿದ್ರೆ 24 ಭರ್ತಿಯಾಗಿದೆ, 1 ಹುದ್ದೆ ಖಾಲಿ ಇದೆ. ಜೊತೆಗೆ ನೋಡ್ರಿ, ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆಗೆ ಏನಪ್ಪ ಅಂದ್ರೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಗಳ ಜಿಲ್ಲಾವಾರು ವಿವರಗಳು ಈ ತರನಾಗಿದೆ. ಸೊ ಎಷ್ಟು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನಾವು ನೋಡ್ತಾ ಹೋದ್ರ ನೋಡ್ರಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು 105 ಹುದ್ದೆಗಳು ಮಂಜೂರಾಗಿದ್ರೆ, 101 ಮಾತ್ರ ಭರ್ತಿ ಮಾಡಿದ್ರೆ, ಉಳಿದಂತೆ 4 ಹುದ್ದೆಗಳು ಖಾಲಿ ಇವೆ. ಬೆಂಗಳೂರು ನಗರದಲ್ಲಿ 96 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 96 ಭರ್ತಿಯಾಗಿದೆ. ಕೋಲಾರದಲ್ಲಿ ನೋಡ್ರಿ, 156 ಹುದ್ದೆಗಳು ಏನಾಗಿದ್ವು ಅಂದ್ರೆ ಮಂಜೂರು ಮಾಡಿದ್ರು, 133 ಭರ್ತಿಯಾಗಿದೆ, 23 ಹುದ್ದೆಗಳು ಖಾಲಿ ಉಳಿದಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 271 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 240 ಹುದ್ದೆಗಳು ಭರ್ತಿಯಾಗಿದೆ, 31 ಹುದ್ದೆಗಳು ಖಾಲಿ ಇವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 189 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ 186 ಹುದ್ದೆಗಳು ಭರ್ತಿಯಾಗಿದೆ, 3 ಹುದ್ದೆಗಳು ಖಾಲಿ ಇವೆ. ರಾಮನಗರದಲ್ಲಿ ನೋಡ್ರಿ, 127 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ 124 ಹುದ್ದೆಗಳು ಭರ್ತಿಯಾಗಿದೆ, 3 ಹುದ್ದೆಗಳು ಖಾಲಿ ಇವೆ. ಚಿಕ್ಕಬಳ್ಳಾಪುರದಲ್ಲಿ 157 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 142 ಹುದ್ದೆಗಳು ಭರ್ತಿಯಾಗಿವೆ, ಉಳಿದಂತೆ 15 ಹುದ್ದೆಗಳು ಖಾಲಿ ಇವೆ. ದಾವಣಗೆರೆಯಲ್ಲಿ ನೋಡ್ರಿ, 196 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ 151 ಹುದ್ದೆಗಳು ಭರ್ತಿಯಾಗಿದೆ, 45 ಹುದ್ದೆಗಳು ಖಾಲಿ ಇವೆ. ತುಮಕೂರಿನಲ್ಲಿ ನೋಡ್ರಿ, 331 ಹುದ್ದೆಗಳನ್ನ ಮಂಜೂರು ಮಾಡಿದ್ರು, 280 ಹುದ್ದೆಗಳು ಭರ್ತಿಯಾಗಿವೆ, ಉಳಿದಂತೆ 51 ಹುದ್ದೆಗಳು ಖಾಲಿ ಇವೆ. ಧಾರವಾಡದಲ್ಲಿ ಒಟ್ಟು 144 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ 126 ಹುದ್ದೆಗಳು ಭರ್ತಿಯಾಗಿವೆ, 18 ಹುದ್ದೆಗಳು ಖಾಲಿ ಇವೆ. ಉತ್ತರ ಕನ್ನಡದಲ್ಲಿ ನೋಡ್ರಿ, 231 ಹುದ್ದೆಗಳನ್ನ ಮಂಜೂರು ಮಾಡಿದ್ರೆ
183 ಹುದ್ದೆಗಳೇನಪ್ಪ ಅಂದ್ರೆ ಭರ್ತಿಯಾಗಿದೆ, ಉಳಿದಂತೆ 48 ಹುದ್ದೆಗಳು ಖಾಲಿ ಇವೆ. ಗದಗದಲ್ಲಿ 122 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 98 ಹುದ್ದೆಗಳು ಭರ್ತಿಯಾಗಿವೆ, 24 ಹುದ್ದೆಗಳು ಖಾಲಿ ಇವೆ. ಬೆಳಗಾವಿಯಲ್ಲಿ ಒಟ್ಟು 506 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 474 ಹುದ್ದೆಗಳನ್ನು ಭರ್ತಿ ಮಾಡಿದರೆ 32 ಹುದ್ದೆಗಳು ಖಾಲಿ ಇವೆ. ಹಾವೇರಿ ಜಿಲ್ಲೆಯಲ್ಲಿ 224 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 186 ಹುದ್ದೆಗಳು ಭರ್ತಿಯಾಗಿವೆ, 38 ಹುದ್ದೆಗಳು ಖಾಲಿ ಇವೆ. ಬಾಗಲಕೋಟೆಯಲ್ಲಿ ಒಟ್ಟು 198 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 193 ಭರ್ತಿಯಾಗಿದೆ, 5 ಹುದ್ದೆಗಳು ಖಾಲಿ ಇವೆ. ವಿಜಯಪುರದಲ್ಲಿ 213 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 208 ಹುದ್ದೆಗಳು ಭರ್ತಿಯಾಗಿದೆ, 5 ಹುದ್ದೆಗಳು ಖಾಲಿ ಇವೆ. ಚಿಕ್ಕಮಗಳೂರಿನಲ್ಲಿ ನೋಡ್ರಿ, 227 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 200 ಹುದ್ದೆಗಳು ಭರ್ತಿಯಾಗಿವೆ, 27 ಹುದ್ದೆಗಳು ಖಾಲಿ ಇವೆ. ಉಡುಪಿಯಲ್ಲಿ 158 ಹುದ್ದೆಗಳನ್ನು ಮಂಜೂರು ಮಾಡಿದ್ರೆ 141 ಹುದ್ದೆಗಳು ಭರ್ತಿಯಾಗಿದೆ, 17 ಹುದ್ದೆಗಳು ಖಾಲಿ ಇವೆ. ದಕ್ಷಿಣ ಕನ್ನಡದಲ್ಲಿ 230 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 200 ಹುದ್ದೆಗಳು ಭರ್ತಿಯಾಗಿದೆ, 30 ಹುದ್ದೆಗಳು ಖಾಲಿ ಇವೆ. ಕೊಡಗುದಲ್ಲಿ 104 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 80 ಭರ್ತಿಯಾಗಿವೆ, 24 ಖಾಲಿ ಇದೆ. ಮಂಡ್ಯದಲ್ಲಿ ನೋಡ್ರಿ, 233 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 219 ಹುದ್ದೆಗಳು ಭರ್ತಿಯಾಗಿದೆ, 14 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ಹಾಸನದಲ್ಲಿ 267 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 256 ಹುದ್ದೆಗಳನ್ನು ಭರ್ತಿ ಮಾಡಿದರೆ ಉಳಿದಂತೆ 11 ಹುದ್ದೆಗಳು ಖಾಲಿ ಇವೆ. ಮೈಸೂರಿನಲ್ಲಿ ನೋಡ್ರಿ, 266 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 255 ಹುದ್ದೆಗಳು ಭರ್ತಿಯಾಗಿವೆ, 11 ಹುದ್ದೆಗಳು ಖಾಲಿ ಇವೆ. ಚಾಮರಾಜನಗರದಲ್ಲಿ 130 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 103 ಹುದ್ದೆಗಳು ಭರ್ತಿಯಾಗಿದೆ, 27 ಹುದ್ದೆಗಳು ಖಾಲಿ ಇವೆ. ರಾಯಚೂರಿನಲ್ಲಿ 179 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 145 ಹುದ್ದೆಗಳನ್ನು ಭರ್ತಿ ಮಾಡಿದರೆ 34 ಹುದ್ದೆಗಳು ಖಾಲಿ ಇವೆ. ಬೀದರ್ ಅಲ್ಲಿ 185 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 153 ಹುದ್ದೆಗಳು ಭರ್ತಿಯಾಗಿದೆ, 32 ಹುದ್ದೆಗಳು ಖಾಲಿ ಇವೆ. ಬಳ್ಳಾರಿಯಲ್ಲಿ 236 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 183 ಹುದ್ದೆಗಳು ಭರ್ತಿಯಾಗಿದೆ, 53 ಹುದ್ದೆಗಳು ಖಾಲಿ ಇವೆ. ಯಾದಗಿರಿಯಲ್ಲಿ 123 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 105 ಹುದ್ದೆಗಳು ಭರ್ತಿಯಾಗಿದೆ, 18 ಹುದ್ದೆಗಳು ಖಾಲಿ ಇವೆ. ಕಲಬುರಗಿಯಲ್ಲಿ ನೋಡ್ರಿ, 264 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 197 ಹುದ್ದೆಗಳು ಭರ್ತಿಯಾಗಿದೆ, 67 ಹುದ್ದೆಗಳು ಖಾಲಿ ಇವೆ. ಕೊಪ್ಪಳದಲ್ಲಿ 153 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 136 ಹುದ್ದೆಗಳು ಭರ್ತಿಯಾಗಿದೆ, 17 ಹುದ್ದೆಗಳು ಖಾಲಿ ಇವೆ. ಒಟ್ಟು ನೋಡ್ರಿ, 6021 ಹುದ್ದೆಗಳನ್ನು ಮಂಜೂರು ಮಾಡಿದ್ರು, 5294 ಹುದ್ದೆಗಳು ಭರ್ತಿಯಾಗಿದೆ, 727 ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ನೋಡ್ರಿ, ಒಟ್ಟು 727 ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿ ಹುದ್ದೆಗಳಾಗಿ ಖಾಲಿ ಇವೆ. ಹಾಗಾಗಿ ನೋಡ್ರಿ, ಶೀಘ್ರದಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ PDO ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋಬಹುದಾಗಿದೆ. ಸೊ ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.